ಸಹ ಕ್ರಿಮಿನಲ್ ಫೈಲು. ಅವ್ರು ಯಾರು ಅಂತ ಗೊತ್ತಾಯ್ತ ಮೇಡಮ್? ಅದ್ ಹೇಗ್ ಸರ್ ಗೊತ್ತಾಗುತ್ತೆ? ಅವ್ರು ಏನಾದ್ರೂ ವಿಸಿಟಿಂಗ್ ಕಾರ್ಡ್ ಕೊಡ್ತಾರಾ? ಹಾಗಲ್ಲ ಮೇಡಮ್, ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತೀರಾ, ಅವ್ರು ಯಾಕೆ ನಿಮ್ಮನ್ನ ಬೆನ್ನತ್ತಿದ್ದಾರೆ ಅಂತಾನು ಗೊತ್ತಿಲ್ಲ ಅಂತೀರಾ, ಮತ್ತೆ ಮೇಡಮ್ ನನ್ನನ್ನು ಕೇಳಿದ್ರೆ ಹೇಗ್ ಸರ್? ಕಂಡು ಹಿಡಿಬೇಕಾದವ್ರು ನೀವ್ ತಾನೆ. ಮೇಡಮ್ ನಿಮಗೆ ಮದುವೆ ಆಗಿದೆಯಾ? ಯಾಕೆ, ನಿಮ್ ಕಡೆ ಯಾವ್ದಾದ್ರು ಗಂಡ ಇದೆಯಾ? ಕೋಪ ಮಾಡ್ಕೋಬೇಡಿ ಮೇಡಮ್, ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಲವ್ ಮಾಡ್ತೀನಿ ಅಂತ ಫಾಲೋ ಮಾಡಿದ್ರೆ. ಇನ್ಸ್ಪೆಕ್ಟರ್, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಅದೆಲ್ಲ ಬಿಡಿ, ಮದುವೆ ಆಗಿದೆ ಅಂತ ಕೇಳಿದೆ, ಏನ್ ತಪ್ಪು? ನನಗ್ ಬೇಕಾಗಿರೋದು ಮದುವೆ ಅಲ್ಲ, ಪ್ರೊಟೆಕ್ಷನ್. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆಕ್ಷನ್ ತಗೋಬೇಕಾಗಿರೋದು ನೀವು. ಸರಿ ನೋಡಿ, ಮುಂದಿನ ಸಲ ಅವ್ರು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಾಗ ಒಂದ್ ಸಣ್ಣ ಪಾಸ್ಪೋರ್ಟ್ ಸೈಜ್ ಫೋಟೋ ಇಸ್ಕೊಳ್ಳೋದು ಮರಿಬೇಡಿ. ಮೇಡಮ್ ಒಂದ್ ನಿಮಿಷ. ಏನು? ಸ್ಟ್ಯಾಂಪ್ ಸೈಜ್ ಫೋಟೋ ಮರಿಬೇಡಿ. ಮತ್ತೆ ನನ್ ಹಿಂದೆ ಬಂದ್ರೆ ಸ್ಟುಡಿಯೋ ಕರ್ಕೊಂಡು ಹೋಗಿ ತಲೆ ಬಾಚಿ ಪೌಡರ್ ಹಚ್ಚಿ ಸ್ಮೈಲ್ ಪ್ಲೀಸ್ ಅಂತ ಹೇಳಿ ತಗೊಂಡ್ ಬರ್ತೀನಿ. ಚಿನ್ಕುಳ್ಳಿ, ಎಷ್ಟ್ ಕೋಪ? ಇನ್ನು ಮದುವೆ ಆಗಿಲ್ವಲ್ಲ ಸರ್, ಅದಕ್ಕೆ. ಸಾರಿ ಸರ್. ನಾನ್ಸೆನ್ಸ್. ನಿರಂಜನ್, ಇವನು ಧರ್ಮರಾಯ, ಇವನು ಭೀಮ, ಇವನು ಅರ್ಜುನ, ಇವನು ನಕುಲ, ಇವನು ಸಹದೇವ, ಇವಳು ದ್ರೌಪದಿ. ಸ್ವಯಂವರಕ್ಕೆ ಡೇಟಿನ ಫಿಕ್ಸ್ ಆಗಿಲ್ಲ ಬಾಸ್. ವನವಾಸಕ್ಕೆ ಬಾಸ್? ಈ ತರ ರಮ್ಯ ಆಡಿದ್ರೆ ಅವ್ರ ಬದಲು ನಾವು ವನವಾಸಕ್ಕೆ ಹೋಗ್ಬೇಕಾಗತ್ತೆ. ಡೋಂಟ್ ವರಿ ಬಾಯ್ಸ್, ಈ ಶಕುನಿ ಇರೋವರೆಗೂ ಇವ್ರ ಜೊತೆ ಪಗಡೆ ಆಡೋದ್ ನಿಲ್ಲಲ್ಲ, ಇವ್ರು ವನವಾಸಕ್ಕೆ ಹೋಗೋದ್ ತಪ್ಪಲ್ಲ. ಮತ್ತೆ ಹಳೆ ಪಿಕ್ಚರ್ ಡೈಲಾಗ್, ಅದು ಅಷ್ಟು ಸುಲಭ ಅಲ್ಲ ಬಾಸ್. ಒಬ್ಳಿತಾಗೆ ಟೆನ್ ಟೆಪ್ಸಕ್ ಆಗ್ಲಿಲ್ಲ, ಈಗ 5+1 ನಿಮ್ ಕೈಲಿ ಆಗ್ತದ? 5+1 ಅಷ್ಟೇ ಅಲ್ಲ, 18 ಅಕ್ಷೋಹಿಣಿ ಸೈನ್ಯ ಬಂದ್ರು ಈ ಕುರುಕ್ಷೇತ್ರದಲ್ಲಿ ಗೆಲ್ಲೋದು ನಾನೇ. ಸಾಹೇಬ್ರ, ಆ ಪ್ರಾಪರ್ಟಿ ಮ್ಯಾಪ್ ಇಲ್ಲದ ತಗಳ್ರಿ. ಉಪ್ಪು ಖಾರ ಹಾಕೊಂಡು ನೆಕ್ಕಿ. ಇದೇನ್ರಿ ಹಿಂಗನ ಕತ್ತೀರ್ ನೀವು? ಮತ್ತಿನ್ನೇನ್ರಿ ಮಾಡೋದು? ನೀವು ತಂದ್ಕೊಟ್ಟಿರ ಹಾಗೆ ಪೇಪರು ಕಾವೇರಿನ ಅವಳ ಲಾಯರ್ ಹತ್ರ ಪೇಪರ್ ತಂದ್ಕೊಟ್ಟಿದ್ದಾಳೆ. ಜಡ್ಜ್ ಅದನ್ನ ನೋಡಿ ಅವಳಿಗಾದ್ರೂ ತೀರ್ಮಾನ ಹೇಳ್ಬಹುದು, ನಮಗಾದ್ರೂ ತೀರ್ಮಾನ ಹೇಳ್ಬಹುದು. ನಿರಂಜನ್ ಸುಮ್ ಕುಂದ್ರಲೆ. ಸಾಹೇಬ್ರ, ನೀವು ಫೇಮಸ್ ಕ್ರಿಮಿನಲ್ ಲಾಯರ್ ಅದೀರಿ, ನೀವ ಹಿಂಗ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡಿದ್ರೆ ನಮಗತಿ ಹೆಂಗ್ರಿ? ಹೆಂಗಾದ್ರೂ ಮಾಡಿ ಅವಳ ಮನೇಲಿರೋ ಪ್ರಾಪರ್ಟಿ ಪೇಪರ್ ಲಪ್ಟಾಯಿಸ್ ಮಾಡಿ ಬನ್ನಿ ಅಂತ ಅದಕ್ಕೆ ನಾ ಹೇಳ್ತಿರೋದು. ಇಲ್ಲ ಅಂದ್ರೆ ಆ ಜಿಮ್, ಆ ಡ್ಯಾನ್ಸ್ ಸ್ಕೂಲು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿ ಅವಳು ಕೈ ಸೇರುತ್ತೆ ರೀ. ಅಲಕ್ ನಿರಂಜನ್ ವಕೀಲ್ರೆ, ಒಂದ್ ವೇಳೆ ಅವು ಆ ದ್ರೌಪದಿ ಕೈಗೆ ಸಿಗದೆ ಈ ದೊಡ್ಡ ಮನಿ ದುರ್ಯೋಧನ ಕೈಗೆ ಸಿಕ್ಕಿದ್ರೆ ನಾವು ಗೆಲ್ಲಕ್ ಸಾಧ್ಯ? ಖಂಡಿತ ನಾ ಗೆದ್ಕೊಡ್ತೀನಿ. ತಗಳೋ ಸಾಹಿತಿ, ಕುಡಿದು ಚೆನ್ನಾಗಿ ಪದ್ಯ ಬರಿ. ಕ್ಯಾಪ್ಟನ್ ಥ್ಯಾಂಕ್ ಯು. ಮೋಹನ, ನನಗೆ ಎರಡೇ ಗ್ಲಾಸ್ ಹಾಲಲ್ಲ, ಒಂದ್ ಬಿಂದಿಗೆ ಎತ್ಕೊಂಡ್ ಹೋಗು. ಅಯ್ಯ, ಓದಿ ಬರೆದು ಬುದ್ಧಿ ಬೆಳೆಸ್ಕೊಳ್ಳಂದ್ರೆ ತಿಂದು ಕುಡಿದು ದೇಹ ಬೆಳೆಸ್ಕೊತಿದ್ಯಲ್ಲ, ನಾನು ಸಿಂಗರ್ ವೇಟರ್ ಅಲ್ಲ. ಅಲ್ಲೇನ್ ನೋಡ್ತಿದ್ಯಾ ನನ್ ಕೈ? ಮೋಹನ ಬಾಯಿಲ್ಲಿ.